Hi friends, welcome to Simple Manu YouTube channel. YouTube ಅಲ್ಲಿ upload defaults ಅಂತ ಇರುತ್ತೆ. ಈ upload defaults ಅಂತಂದ್ರೆ ನೀವು ಪ್ರತಿ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮಗೆ ಟೈಟಲ್ ಬಾಕ್ಸ್ ಕಾಣುತ್ತೆ. ಆನಂತರ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಾಣುತ್ತೆ. ನಂತರ ನಿಮಗೆ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟ್ಯಾಗ್ಸ್ ಬಾಕ್ಸ್ ಕಾಣುತ್ತೆ. ಈ ಮೂರು ಬಾಕ್ಸ್ಗಳನ್ನು ನೀವು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಫಿಲ್ ಮಾಡ್ತಾ ಇರ್ತೀರ ಅನ್ಕೊಳ್ತೀನಿ. ನೀವು ಟೈಟಲನ್ನು ವಿಡಿಯೋ ಅಪ್ಲೋಡ್ ಮಾಡುವಾಗ ಟೈಟಲ್ ಹಾಕಲೇಬೇಕು. ಅದಕ್ಕೆ ಇದು ಯಾವ ರೀತಿ ಸಂಬಂಧಪಟ್ಟಿದೆ ವಿಡಿಯೋ ಅಂತ ನೀವು ವಿಡಿಯೋಗೆ ಡಿಸ್ಕ್ರಿಪ್ಷನ್ ಹಾಕಬೇಕು. ಡಿಸ್ಕ್ರಿಪ್ಷನ್ ಆದ ನಂತರ ನೀವು ಒಂದು ಡಿಸ್ಕ್ಲೈಮರ್ನ ಹಾಕಬೇಕು. ಯಾಕೆಂದರೆ ಈ ಒಂದು ಡಿಸ್ಕ್ಲೈಮರ್ ಹಾಕಲಿಲ್ಲ ಅಂತಂದರೆ ನಿಮ್ಮ ವಿಡಿಯೋ ಮೊನಿಟೈಸೇಷನ್ ಆಗುವಾಗಿರ್ಬೋದು ಅಥವಾ ಇತರೆ ಸಮಸ್ಯೆಗಳಿಗೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಬೀಳ್ಬೋದು ಅಂತ ಹೇಳ್ಬೋದು. ಅದಕ್ಕೆ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಡಿಫಾಲ್ಟ್ಸಿಂದ ಏನೇನು ಉಪಯೋಗ ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಈ ಅಪ್ಲೋಡ್ ಡಿಫಾಲ್ಟ್ಸಿಂದ ಏನು ಉಪಯೋಗ ಅಂತಂದರೆ ನೀವು ಡಿಸ್ಕ್ರಿಪ್ಷನ್ನ ಹಾಕ್ತಾ ಇರ್ತೀರ, ಪ್ರತಿ ವಿಡಿಯೋಗೂ ಡಿಸ್ಕ್ರಿಪ್ಷನ್ ಹಾಕ್ತೀರ. ಆದರೆ ಈ ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಹೋಗಿ ನೀವು ಸೆಟ್ಟಿಂಗನ್ನು ಚೇಂಜ್ ಮಾಡಿಬಿಟ್ಟು ನೀವು ಸೇವ್ ಮಾಡ್ಕೊಬಿಟ್ರೆ ಪ್ರತಿ ವಿಡಿಯೋಗೆ ನೀವು ಡಿಸ್ಕ್ಲೈಮರ್ನ ಹಾಕೋ ಅವಶ್ಯಕತೆ ಇಲ್ಲ, ಪ್ರತಿ ವಿಡಿಯೋಗೆ ಟೈಪ್ ಮಾಡ್ಕೊಂಡು ಕೂಡ ಅವಶ್ಯಕತೆಯೇ ಇಲ್ಲ. ಹೇಗೆ ಅಂತಂದರೆ ನೀವು ಒಂದು ಡಿಸ್ಕ್ಲೈಮರ್ನ ಹಾಕಬೇಕು. ವಿಡಿಯೋಗೆ ಡಿಸ್ಕ್ಲೈಮರ್ ಎಲ್ಲರೂ ಹಾಕಿರ್ತಾರೆ. ಯಾಕೆಂದರೆ ಇದೊಂದು ಫ್ಯೂಚರಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗಬೇಕು ಅಥವಾ ನಮಗೆ ಜಾಸ್ತಿ ವ್ಯೂಸ್ ಬರಬೇಕು ಅಂದರೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಿಂದನೂ ಕೂಡ ಹೆಚ್ಚು ಯೂಸ್ಫುಲ್ ಇದೆ ಅಂತ ಹೇಳ್ಬೋದು. ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನಾನು ವಿಡಿಯೋ ಸ್ಕ್ರೀನ್ ಮೇಲೆ ಹೋಗಿ ತೋರಿಸ್ಕೊಡ್ತೀನಿ, ಅದೇ ರೀತಿ ನೀವು ಮಾಡಬೇಕಾಗತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಒಂದು ಡಿಸ್ಕ್ಲೈಮರ್ನ ಕಾಪಿ ಮಾಡ್ಕೋಬಿಡಿ, ಡಿಸ್ಕ್ಲೈಮರ್ನ ಕಾಪಿ ಮಾಡ್ಕೊಳ್ಳಿ. ಆ್ಯಂಡ್ ಟ್ಯಾಗ್ಸು, ನಿಮ್ಮ ಒಂದು ಚಾನಲ್ ಇವಾಗ ಮೇಕ್ ಇಟ್ ಸಿಂಪಲ್, ನನ್ನ ಒಂದು ಚಾನಲ್ನೇ ಮೇಕ್ ಇಟ್ ಸಿಂಪಲ್, ಮೇಕ್ ಇಟ್ ಸಿಂಪಲ್ ಅಂತ ಒಂದು ಟ್ಯಾಗನ್ನು ಹಾಕ್ಬಿಟ್ಟು ಡಿಸ್ಕ್ಲೈಮರ್ನ ಹಾಕ್ಬಿಟ್ಟು ಸೇವ್ ಮಾಡಿದ್ರೆ ಮುಗೀತು. ಆ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಆ ಒಂದು ಟ್ಯಾಗ್ ಆಗಿರ್ಬೋದು, ಟೈಟಲಲ್ಲಿ ನೀವು 2020 ಅಂತಲೂ ಕೊಟ್ಕೋಬೋದು, 21 ಆದರೆ 21 ಅಂತ ಕೊಟ್ಕೋಬೋದು. ಈ ರೀತಿ ಏನೇ ಚೇಂಜಸ್ ಬೇಕಾದರೂ ಈ ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನು ಮಾಡಿದ್ರೆ ಏನು ಉಪಯೋಗ ಅಂತ ನಿಮ್ಗೆ ಕೇಳ್ಬೋದು. ಇದನ್ನು ಮಾಡಿದ್ರೆ ನೀವು ಪ್ರತಿ ವಿಡಿಯೋಗೂ ಡಿಸ್ಕ್ಲೈಮರ್ ಹಾಕೋದು ತಪ್ಪುತ್ತೆ. ಆನಂತರ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ. ಯಾಕೆಂದರೆ ಪ್ರತಿ ವಿಡಿಯೋಗೂ ನೀವು ಡಿಸ್ಕ್ಲೈಮರ್ ಹಾಕೊಂಡು ಕೂತ್ಕೊಂಡ್ರೆ ಟೈಮ್ ಎಲ್ಲ ವೇಸ್ಟ್ ಆಗ್ತಾ ಇರುತ್ತೆ. ಅದು ಯೂಟ್ಯೂಬರ್ಸ್ಗಳಿಗೆ ಗೊತ್ತಿರುತ್ತೆ, ಡಿಸ್ಕ್ಲೈಮರಿಂದ ಎಷ್ಟು ಯೂಸ್ ಆಗಿರ್ಬೋದು, ಟೈಟಲಿಂದ ಎಷ್ಟು ಯೂಸು, ಯಾವ ರೀತಿ ಯೂಸಸ್ ಇದೆ ಅಂತ ಯೂಟ್ಯೂಬರ್ಸ್ಗಳಿಗೆ ಮಾತ್ರ ಗೊತ್ತು, ವಿಡಿಯೋ ಅಪ್ಲೋಡ್ ಮಾಡೋರಿಗೆ ಗೊತ್ತಿರುತ್ತೆ ಅಂತ ಹೇಳ್ಬೋದು. ಆದ್ದರಿಂದ ನಾನು ನಿಮಗೆ ತಿಳಿಸ್ಕೊಡೋದಿಷ್ಟೇ. ನಾನು ವಿಡಿಯೋ ಸ್ಕ್ರೀನ್ ಮೇಲೆ ನಾನು ಹೋಗಿ ನಿಮಗೆ ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಯಾವ ರೀತಿ ನಾವು ಡಿಸ್ಕ್ಲೈಮರ್ ಹಾಕೋದು, ಟ್ಯಾಗ್ಸ್ ಹಾಕೋದು ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಮೊದಲನೇದಾಗಿ ನೀವು ನಿಮ್ಮ ಗೂಗಲ್ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಆದ ನಂತರ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಮೇಲೆ 3 ಡಾಟೆಡ್ ಲೈನ್ಸ್ ಕಾಣಿಸ್ತಾ ಇರ್ಬೋದು, ಅಲ್ಲಿ ನೀವು ಡೆಸ್ಕ್ಟಾಪ್ ಸೈಟನ್ನು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಡೆಸ್ಕ್ಟಾಪ್ ಸೈಟನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಲೋಗೋ ಕಾಣಿಸ್ತಾ ಇರ್ಬೋದು, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಯುವರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಮ್ಯಾನೇಜ್ ವೀಡಿಯೋಸ್ ಅಂತ ಕಾಣಿಸ್ತಾ ಇರ್ಬೋದು. ಮ್ಯಾನೇಜ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ, ಅಥವಾ ವೈಟಿ ಸ್ಟುಡಿಯೋ ಅಂತ ಇರುತ್ತೆ, ವೈಟಿ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ. ವೈಟಿ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಕಂಟಿನ್ಯೂ ಟು ಸ್ಟುಡಿಯೋ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕಂಟಿನ್ಯೂ ಟು ಸ್ಟುಡಿಯೋ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ, ಲೋಡಿಂಗ್ ಆಗ್ತಾಯಿದೆ. ಇವಾಗ ನೀವು ಇಲ್ಲಿ ಮೇಲೆ ಸ್ಕ್ರೋಲ್ ಮಾಡ್ತಾ ಬರ್ಬೋದು. ಇಲ್ಲಿ ನೋಡ್ಬೋದು ನಿಮಗೆ ಸೆಟ್ಟಿಂಗ್ಸ್ ಬಾಕ್ಸ್ ಕಾಣಿಸ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಡಿಫಾಲ್ಟ್ ಯೂನಿಟ್ಸ್ ಅಂತ ಇದೆ, ಇಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೈಟಲ್ನ ನಾರ್ಮಲಾಗಿ ಯಾವುದಕ್ಕಾದ್ರೂ ಚೇಂಜ್ ಮಾಡಬೇಕಾಗುತ್ತೆ. ಈಗ ಡಿಸ್ಕ್ರಿಪ್ಷನನ್ನು ನೀವು ಪ್ರತಿಯೊಂದು ವಿಡಿಯೋಗೂ ಚೇಂಜ್ ಮಾಡೋಗಿಲ್ಲ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಟೆಲ್ ವ್ಯೂವರ್ಸ್ ಅಬೌಟ್ ಯುವರ್ ವಿಡಿಯೋ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದು ಪೇಸ್ಟ್ ಮಾಡಿಬಿಡಿ. ಒಂದು ಯಾವುದು ಡಿಸ್ಕ್ಲೈಮರ್ ನೋಡಿ, ನಾನೊಂದು ಡಿಸ್ಕ್ಲೈಮರ್ ಹಾಕಿದ್ದೀನಿ, ನನ್ನ ಒಂದು ಡಿಸ್ಕ್ಲೈಮರನ್ನು ನೀವು ಪೇಸ್ಟ್ ಮಾಡ್ಕೋಬೋದು. ಈ ರೀತಿ ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ನೀವು ಡಿಸ್ಕ್ಲೈಮರ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ, ಫಸ್ಟ್ ನೀವು ಇದನ್ನು ಸೇವ್ ಮಾಡ್ಕೋಬಿಡಿ. ಇವಾಗ ಇದನ್ನ ನೀವು ಸೇವ್ ಮಾಡ್ಕೊಂಡ ನಂತರ ಅದು ಸೇವ್ ಆಗುತ್ತೆ ಫ್ರೆಂಡ್ಸ್ ಆರಾಮಾಗಿ. ನೆಕ್ಸ್ಟು ಇನ್ನೂ ಏನೇನು ಆಪ್ಷನ್ ಇದೆ ಅಂದರೆ ಮತ್ತೆ ನೀವು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ, ಅಪ್ಲೋಡ್ ಡಿಫಾಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಡಿಫಾಲ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಇವಾಗ ನೀವು ನೋಡ್ಬೋದು ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಇವಾಗ ಫಿಲ್ ಆಗಿದೆ. ಇವಾಗ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ, ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಇದೆ, ಕ್ಯಾಟಗರಿ ಅಂತಿದೆ, ಕ್ಯಾಟಗರಿ ನನ್ನ ಇದೆ, ನಿಮಗೆ ಯಾವ್ದು ಬೇಕಾದರೂ ಕೊಟ್ಕೋಬೋದು. ನಿಮಗೆ ಯಾವ ರೀತಿ ಕ್ಯಾಟಗರಿ ಕೊಟ್ಕೋಬೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಫಿಲಮ್ ಆ್ಯಂಡ್ ಅನಿಮೇಷನ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಈ ರೀತಿ ಎಜುಕೇಷನ್ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ನಿಮ್ಮ ಒಂದು ಟೆಕ್ ಚಾನಲ್ ಆದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೊಟ್ಕೊಳ್ಳಿ. ಈ ರೀತಿ ಇದೆ, ಜಸ್ಟ್ ನಾನು ಹಾಗೆ ಬಿಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟು ವಿಡಿಯೋ ಲ್ಯಾಂಗ್ವೇಜು, ವಿಡಿಯೋ ಲ್ಯಾಂಗ್ವೇಜು ಯಾವ ಲ್ಯಾಂಗ್ವೇಜಲ್ಲಿ ನೀವು ವಿಡಿಯೋ ಮಾಡ್ತಾ ಇದ್ದೀರಾ. ನಾನು ಕನ್ನಡದಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ನಾನು ಕನ್ನಡನ ಕ್ಲಿಕ್ ಮಾಡ್ಕೊಳ್ತೀನಿ, ನೀವು ನೋಡ್ತಾ ಇರ್ಬೋದು. ಇವಾಗ ಕನ್ನಡ ಎಲ್ಲಿರುತ್ತೆ ಅದನ್ನ ನೀವು ಸರ್ಚ್ ಮಾಡಬೇಕಾಗತ್ತೆ.
ನೀವು ಕನ್ನಡ ಸಿಗೋವರೆಗೂ ನೀವು ಸ್ಕ್ರೋಲ್ ಮಾಡ್ತಾ ಹೋಗಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಕನ್ನಡ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ಕನ್ನಡ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಫಾಲ್ಟಾಗಿ ಕ್ಲಿಕ್ ಆಗುತ್ತೆ. ನೆಕ್ಸ್ಟ್ ಏನು ನೋಡ್ಬೋದು, ಇಷ್ಟೇ. ಇವಾಗ ರೇಟಿಂಗ್ ವೀಡಿಯೋ ಅಂತ ಇದೆ, ಅದು ಹಾಗೇ ಇರಲಿ. ಈ ರೀತಿ ನೀವು ಅಪ್ಲೋಡ್ ಡಿಫಾಲ್ಟ್ಸನ್ನು ಕ್ಲಿಕ್ ಮಾಡ್ಕೊಳ್ಳೋದು. ಇವಾಗ ಸೇವ್ ಕೊಡಿ. ಅಷ್ಟೇ, ಇವಾಗ ಬೇಸಿಕ್ ಇನ್ಫೋ ಏನೇನಾಯಿತು, ಡಿಸ್ಕ್ರಿಪ್ಷನ್ ಬಾಕ್ಸ್ ಫಿಲ್ ಆಯಿತು, ವಿಸಿಬಿಲಿಟಿ ನೀವು ನೋಡ್ಬೋದು. ಪಬ್ಲಿಕ್ ಬೇಕಾ, ಪ್ರೈವೇಟ್ ಬೇಕಾ, ಅನ್ಲಿಸ್ಟೆಡ್ ಬೇಕಾ, ಅದು ಹಾಗೇ ಇರಲಿ, ಸೆಲೆಕ್ಟ್ ಅಂತ ಇರಲಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಕೊಟ್ಕೋಬೋದು. ಟ್ಯಾಗ್ಸು, ಇವಾಗ ನಾನು ಒಂದು ಟ್ಯಾಗ್ಸು, ನನ್ನ ಒಂದು ಚಾನಲ್ ಸಿಂಪಲ್ ಮನು ಅಂತ, ಸಿಂಪಲ್ ಮನು ಅನ್ನೋ ಒಂದು ಟ್ಯಾಗ್ಸು ಹಾಗೇ ಇರಬೇಕು ಅಂದ್ಕೊಂಡಿದ್ದೀನಿ. ಇವಾಗ ಸಿಂಪಲ್ ಮನು ಅಂತ ಟೈಪ್ ಮಾಡಿ ನಾನು ಬಿಟ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ನೋಡ್ಬೋದು, ಸಿಂಪಲ್ ಮನು ಅಂತ ನಾನು ಟೈಪ್ ಮಾಡಿ ಒಂದು ಡಾಟಾ ಹಾಕಿ ಬಿಟ್ಟರೆ ಮುಗೀತು. ಈ ಒಂದು ಟ್ಯಾಗು ಆರಾಮಾಗಿ ಅಲ್ಲೇ ಇರುತ್ತೆ, ಇದೇನು ಚೇಂಜಸ್ ಆಗೋದಿಲ್ಲ. ಇವಾಗ ಈ ಟ್ಯಾಗ್ ಬೇಡ ಅಂದರೆ ತೆಗಿಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಟ್ಯಾಗ್ನ ಕೊಟ್ಕೋಬೋದು ಫ್ರೆಂಡ್ಸ್. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಟ್ಯಾಗು ಹೊರಟೋಗುತ್ತೆ. ಇವಾಗ ಮತ್ತೆ ನಾನು ಟೈಪ್ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ಮತ್ತೆ ನೀವು ಏನು ಬೇಕಾದರೂ ಟೈಪ್ ಮಾಡಿ ಇಲ್ಲಿ ಹಾಕೋಬೋದು ಟ್ಯಾಗನ್ನು. ಜಸ್ಟ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಅಷ್ಟೇ, ಸೇವ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಸೇವ್ ಆಗೋಗುತ್ತೆ. ಇವಾಗ ನಿಮ್ಮ ಅಪ್ಲೋಡ್ ಡಿಫಾಲ್ಟ್ ಸೇವ್ ಆಗಿದೆ ಫ್ರೆಂಡ್ಸ್. ಈ ರೀತಿ ನೀವು ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಸೇವ್ ಮಾಡ್ಕೋಬೋದು. ವೀಡಿಯೋ ಅಪ್ಲೋಡ್ ಮಾಡುವಾಗ ಆರಾಮಾಗಿ ನೀವು ಎಡಿಟ್ ಮಾಡ್ತಾ ಹೋಗ್ಬೋದು. ಮತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಟೈಟಲ್ ಆಗಿರ್ಬೋದು ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ನಾರ್ಮಲ್ ಟ್ಯಾಗ್ಸ್ಗಳನ್ನ ಹಾಕಿ ಬಿಟ್ಬಿಡಿ, ಮತ್ತೆ ಮತ್ತೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಈ ರೀತಿ ಇದೆ ಫ್ರೆಂಡ್ಸ್, ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ನೀವು ಅಪ್ಲೋಡ್ ಮಾಡಿದ್ರೆ ಪ್ರತಿ ವೀಡಿಯೋಗೂ ಅದೇ ಆಟೋಮೆಟಿಕಲಿ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ಬೋದು. ಈ ಒಂದು ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.